ಸಾಯುವವರೆಗೂ ದರ್ಶನ್ ಮಾತ್ರ ಅಲ್ಲ ದರ್ಶನ್ ತಾಯಿ ಆಗ್ಬೋದು ದರ್ಶನ್ ತಮ್ಮ ಆಗ್ಬೋದು ಅವನ ಕುಟುಂಬ ಆಗ್ಬೋದು ನನ್ನ ಕುಟುಂಬ ಆಗ್ಬೋದು ನನ್ನ ಮಗ ಆಗ್ಬೋದು ನನ್ನ ಹೆಂಡತಿ ಆಗ್ಬೋದು ಎಲ್ಲರೂ ಕೂಡ ಸಾಯುವವರೆಗೂ ರಾಮಮೂರ್ತಿ ಸರ್ಗೆ ರಮೇಶ್ ಸರ್ಗೆ ಎಂಟೈರ್ ಫ್ರೆಂಡ್ ಸರ್ಕಲ್ಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರಾದ್ರೂ ಜೀವನದಲ್ಲಿ ಏಯ್ ನನ್ನ ಮಗನ ನಿಲ್ಸ್ಕೊಂಡು ನಿಮ್ಮ ಅಪ್ಪನಿಗೆ ಇದು ಮಾಡಿದ್ದೀನಿ ಕಣ ಅಂತ ಹೇಳೋ ಒಂದು ಅಧಿಕಾರ ಇದೆ ಅದು ರಾಮಮೂರ್ತಿ ಸರ್ ಮತ್ತು ರಮೇಶ್ ಸರ್ ಇಬ್ಬರಿಗೆ ಮಾತ್ರ ಇದೆ ಇನ್ಯಾರಿಗೂ ಇಲ್ಲ ಈ ಸಿನಿಮಾ ಅವತ್ತಿಂದ ಇವತ್ತು ಜನ ನೋಡಿದಾಗ ಇಷ್ಟೇನು ನೋಡಿದಾಗ ಭಾಳನೇ ಖುಷಿ ಆಗುತ್ತೆ ಈ ವೇದಿಕೆ ಆ್ಯಕ್ಚುಲಿ ಒಂಥರ ದೇವಸ್ಥಾನನೇ ಇದೆ ನಮಗೆ ಯಾಕಂದ್ರೆ ಇಲ್ಲಿ ನಿಂತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀವಿ ಅಂದಾಗ ಈಗ ಇವತ್ತು ಒಂದು ಶೀಲ್ಡ್ ತೊಗೊಳ್ತಾ ಇದೀವಿ ಅಂದರೆ ಆ ಶೀಲ್ಡ್ ತುಂಬ ಮಹತ್ವ ಇದೆ ಎಷ್ಟೋ ಶೀಲ್ಡ್ 100 ಡೇಸ್ ತೊಗೊಂಡಿರ್ಬೋದು ಇನ್ನೊಂದು ತೊಗೊಂಡಿರ್ಬೋದು ಬಟ್ ಸಾಯುವವರೆಗೂ ಈ ಶೀಲ್ಡ್ ಫಸ್ಟ್ ಸ್ಥಾನದಲ್ಲಿ ಇರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ